नमस्कार, नान शर्मिता शेट्टी। दीपावलिया सूर्यग्रहण हब्बक्के दोष एदुरागुत्ता, ग्रहणद वेळे हब्बद आचरणे हेगे, पूजेगे सूक्त समय यावुदु, याव राशिगे ग्रहण संकष्ट परिहार मार्ग यावुदु, इदु दीपावली सूर्यग्रहणद स्पेशल बुलेटिन। इंदु नभोमंडलदल्लि कौतुकद विद्यमानवोंदु जरुगुत्ता इदे। 27 वर्षगळ आदमेले अदु दीपावली हब्बदंदे सूर्यग्रहण संभविसुत्ता इरुवुदु। इदु ई वर्षद कोनेय सूर्यग्रहण आगिद्दु अमावास्ये दिनदंदे ई ग्रहण इरोदु विशेष। ई कौतुकवन्न कण्तुंबिकोळ्ळोके इडी जगत्ते एदुरु नोड्ता इदे। कर्नाटक सेरिदंते महाराष्ट्र, राजस्थान, गुजरात, उत्तर प्रदेश, आंध्र, तेलंगाण, तमिळुनाडु, केरळ सेरि इन्नुळिद राज्यगळल्लि ग्रहण गोचरवागलिदे। ईशान्य राज्य ग्रहण गोचरिसल्ल अंत खगोल विज्ञानिगळु माहिति कोट्टिद्दारे। इदर जोतेगे मध्य एशिया राष्ट्रगळु, आफ्रिका देशगळु, यूरोपनल्लू ग्रहण गोचरवागलिदे। इन्नु कर्नाटकदल्लि ग्रहण संजे 5 गंटे 12 निमिषदिंद संजे 6 गंटे 27 निमिषद तनक इरुत्ते। राज्यद बहुतेक देवालयगळु ग्रहणद वेळे बंद इरुत्ते। ग्रहण मुगिद मेले देगुलवन्न स्वच्छगोळिसुत्तारे, विशेष पूजे एल्ल नडेसुत्तारे, अदक्के बेकादंत तयारिगळु आग्ता इदे। केल देवस्थानगळल्लि ग्रहणद समयदल्लू कूड भक्तरिगे दर्शनक्के अवकाशवन्न माड्कोडुत्तारे। ಈ ಬಗ್ಗೆ ಸಮಗ್ರವಾಗಿ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಜ್ಯೋತಿಷಿಗಳಾಗಿರುವಂತ ಹರೀಶ್ ಕಶ್ಯಪ್ ಅವರು। ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ। ಈಗ ಒಂದು ಕಡೆ ವೀಕ್ಷಕರಿಗೆ ಒಂದಿಷ್ಟು ಗೊಂದಲಗಳಿದೆ, ಇವತ್ತು ಅಮಾವಾಸ್ಯೆ ಮತ್ತೆ ದೀಪಾವಳಿ ಹಬ್ಬ, ಅದರ ಜೊತೆಯಲ್ಲಿ ಗ್ರಹಣ ಬಂದಿದೆ। ತುಂಬಾ ಜನ ಏನು ಹೇಳ್ತಾರೆ ಅಂದ್ರೆ ಗ್ರಹಣ ಅಂದ್ರೆ ಹೆದರುಕೊಳ್ಳೋ ಜಾಸ್ತಿ, ಇನ್ನೊಂದು ಕಡೆ ಅಮಾವಾಸ್ಯೆ ಅಂದ್ರೆ ಅದೊಂದು ಭಯ ಇರುತ್ತೆ। ಬಟ್ ಅಮಾವಾಸ್ಯೆನೂ ವಿಶೇಷ, ಈ ಗ್ರಹಣನೂ ವಿಶೇಷ, ಅದರ ಬಗ್ಗೆ ವೀಕ್ಷಕರಿಗೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ। नमस्कार, नाडिन समस्त कन्नड जनतेगे न्यूज़ 18 अवरिगे हब्बद शुभाशयगळु मत्तु ग्रहण पर्वद शुभाशयगळन्नु सल्लिसुत्ता इद्दीनि। ई मासवे विशेषवागिरतक्कंत ग्रह गोचारदिंद कूडिरतक्कंत मास अंतंत ನಾನು ಹೇಳ್ತಾ ಬಂದಿದ್ದೀನಿ। ಅದು ಅಕ್ಟೋಬರ್ ನಲ್ಲಿ ಕೆಲವು ಗ್ರಹಚಾರ ವಿಶೇಷ ಒಟ್ಟಿಗೆ ಅಕ್ಟೋಬರ್ ನಲ್ಲಿ ನಡೆಯತಾ ಇದೆ, ಅದರಲ್ಲಿ ಗ್ರಹಣವು ಸೇರಿಕೊಂಡಿರತಕ್ಕಂತ ಒಂದು ವಿಶೇಷವಾಗಿರತಕ್ಕಂತ ಮಾಸ ಈ ಆಶ್ವೀಜ ಕೊನೆಯ ದಿನಗಳು ನಡೆಯತಾ ಇದೆ। ಇದನ್ನು ग्रह गोचार अथवा ज्योतिष्यद आंगल नोड़े कन्फ्यूशन अथवा भय इत्यादि विपरीत कारण इला ज्योतिष्यद आंगल नोड़ा बरी कन्फ्यूशन मध्यम अभिनंदने इंत वो कारण अवकाश अनेक जन अद्न आगता है विशेष ऐन समस्या ऐन अद्कून अंत दारिया ना विचार अंत हेलबू। ಕರೆಕ್ಟ್ ಹರೀಶ್ ಕಶ್ಯಪ್, ನೀವು ಹೇಳಿದಂಗೆ ತುಂಬಾ ಜನ ಭಯ ಪಡ್ತಾರೆ, ಅಂದ್ರೆ ಮನೆಯಿಂದ ಹೊರಗಡೆನೆ ಬರೋದಿಲ್ಲ ಎಷ್ಟೋ ಜನ। ಸೋ ಈಗ ಒಂದಿಷ್ಟು ಪ್ರಾಕ್ಟಿಕಲ್ ಆಗಿ ಮಾತಾಡ್ಕೊಂಡು ಹೋಗೋಣ, ಅಂದ್ರೆ ನಿಮ್ಮ ಜ್ಯೋತಿಷ್ಯ ವಿಜ್ಞಾನ ಏನ್ ಹೇಳುತ್ತೆ, ಇದಕ್ಕೆ ಪರಿಹಾರ ಇರಬಹುದು, ನಿಜಕ್ಕೂ ಕಷ್ಟನ ಗ್ರಹಣ ಬಂದಾಗ। ಗ್ರಹಣ ಅಂದ್ರೆ ಸ್ಪರ್ಶ ಕಾಲ ಅಂತ ಇರುತ್ತೆ, ಮಧ್ಯ ಕಾಲ ಅಂತ ಇರುತ್ತೆ, ಅದಾದ್ಮೇಲೆ ಮೋಕ್ಷ ಕಾಲ ಅಂತ। ಈ ಸಮಯಗಳಲ್ಲಿ ಏನೇನ್ ಮಾಡಬೇಕು, ಅದಕ್ಕೂ ಮುಂಚಿತವಾಗಿ ತುಂಬಾ ಜನಕ್ಕೆ ಇವತ್ತು ಗೊಂದಲ ಇರೋದು, ಇವತ್ತು ವಿಶೇಷವಾಗಿ ಅಮಾವಾಸ್ಯೆ ಅದರಲ್ಲೂ ಲಕ್ಷ್ಮಿ ಪೂಜೆ ಬಂದಿದೆ, ಲಕ್ಷ್ಮಿ ಪೂಜೆಯನ್ನ ಮಾಡಬೇಕಾ ಬೇಡವಾ, ತುಂಬಾ ಜನ ನೆನ್ನೆನೇ ಮಾಡಿಬಿಟ್ಟಿದ್ದಾರೆ। ನೀವು ಹೇಳಿದ್ರಿ ನಿಮ್ಮ ಜ್ಯೋತಿಷ್ಯದ ಪ್ರಕಾರ ಅಂತಂತ, ಅದು ನಮ್ಮ ಜ್ಯೋತಿಷ್ಯದ ಪ್ರಕಾರ ಅಂತಂತ ಹೇಳಿಬಿಟ್ರೆ ಎಲ್ಲ ಸಮಸ್ಯೆಗೆ ಅಲ್ಲೇ ಪರಿಹಾರ ಇದೆ।
ಸೊ ಇದು ನಮ್ಮ ಜ್ಯೋತಿಷ್ಯ, ಇದು ಭಾರತೀಯ ಋಷಿಮುನಿಗಳು ಕೊಟ್ಟ ಜ್ಯೋತಿಷ್ಯ, ಹಾಗಾಗಿ ನಮ್ಮೆಲ್ಲರ ಜ್ಯೋತಿಷ್ಯ ಜ್ಞಾನ ಅಂತ ನೋಟ್ ಮಾಡ್ಕೊಳ್ಳೋಣ. ಮತ್ತೆ ಮಹಾಲಕ್ಷ್ಮಿ ಪೂಜೆ ಅಂತಕ್ಕಂಥದ್ದು ಧನ್ ತೆರೇಸ ಅಂತ ಉತ್ತರ ಭಾರತದಲ್ಲಿ ಅನುಚಾನದಿಂದ ಪದ್ಧತಿ ಬಂದಿರುವುದು, ಅದನ್ನು ಶಾಸ್ತ್ರದಲ್ಲಿ ಧನತ್ರಯೋದಶಿ ಅಂತ ಕರೀತಾರೆ. ಧನತ್ರಯೋದಶಿಯಂದು ಮಹಾಲಕ್ಷ್ಮಿ ಕ್ಷೀರಸಾಗರದ ಮಥನದಲ್ಲಿ ಮಹಾಲಕ್ಷ್ಮಿಯು ಅವತಾರ ಮಾಡಿ ದರ್ಶನ ಕೊಟ್ಟಂತಹ ಸಂದರ್ಭ, ಹಾಗಾಗಿ ಅದನ್ನು ಸ್ಮರಣಪೂರ್ವಕವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತಕ್ಕಂಥದ್ದು ಧನತ್ರಯೋದಶಿಯಂದು. ಅಮಾವಾಸ್ಯೆ ಯಾಕೆ ಮಾಡ್ತಾರೆ ಅಂತ ಆಮೇಲೆ ಹೇಳ್ತೇನೆ. ಇದನ್ನು ಕ್ರಮ ಏನು ಅಂತಂತ ಒಂದು ಸ್ವಲ್ಪ ವಿಚಾರ ಹೇಳ್ಬಿಡ್ತೇನೆ. ಧನತ್ರಯೋದಶಿಯಂದು ಮಹಾಲಕ್ಷ್ಮಿಯ ಆವಿರ್ಭಾವ, ಹಾಗಾಗಿ ಧನತ್ರಯೋದಶಿ ಹಿಂದಿ ಉತ್ತರ ಭಾರತದವರ ಇದರಲ್ಲಿ ಅದನ್ನು ಧನ್ ತೆರೇಸ್, ತೇರ ಅಂತಂದ್ರೆ 13, ಹಾಗಾಗಿ ಧನ್ ತೆರೇಸ್ ಅಂತ ಆಚರಣೆ ಮಾಡ್ತಕ್ಕಂಥದ್ದು. ವ್ಯಾಪಾರಿಗಳ ಮಾರ್ವಾಡಿ ಗುಪ್ತರು, ಮಾರ್ವಾಡಿಗಳು, ವೈಶ್ಯರು ಇದನ್ನು ವಿಶೇಷವಾಗಿ ಆಚರಣೆ ಮಾಡ್ಕೊಂಡು ಬರ್ತಕ್ಕಂಥದ್ದು, ಹಾಗಾಗಿ ಇದು ಧನ್ ತೆರೇಸ್. ಆದ್ರೆ ಈ ಸಮಸ್ತ ಭಾರತೀಯರಿಗೂ ಇದು ಧನತ್ರಯೋದಶಿ, ಅವರಿಗೂ ಒಳಗೊಂಡು. ಇದು ಮಹಾಲಕ್ಷ್ಮಿ ಪೂಜೆಯನ್ನು ಯಾವಾಗ ಮತ್ತೆ ಶಾಸ್ತ್ರದಲ್ಲಿ ಯಾಕೋಸ್ಕರ ಹೇಳಿದೆ ಅನ್ನೋದು ಒಂದು ವಿಷಯ. ಎರಡನೇದಾಗಿ, ನಿನ್ನೆ ನರಕ ಚತುರ್ದಶಿ, ನರಕ ಚತುರ್ದಶಿ ಎಂದು ಇನ್ನು ಹಬ್ಬ ಬಂದಿಲ್ಲ. ಹಬ್ಬ ಬರೋದು ದೀಪಾವಳಿಯ ನಾಳೆ ಬೆಳಗ್ಗೆ, ಬಲಿಪಾಡ್ಯಮಿಗೆ ಹಬ್ಬ ಅಂತ ಹೆಸರು. ಧನತ್ರಯೋದಶಿ ಎಂದು ಮಹಾಲಕ್ಷ್ಮಿ ಪೂಜೆ, ನರಕ ಚತುರ್ದಶಿ ಎಂದು ಅದನ್ನ ಹೆಸರೇ ನರಕ ಚತುರ್ದಶಿ ಅಂತಂತ. ವರ್ಷದಲ್ಲಿ 24 ಚತುರ್ದಶಿಗಳು ಬರುತ್ತೆ, ಆದ್ರೆ ಇದೊಂದಕ್ಕೇನೆ ನರಕ ಚತುರ್ದಶಿ ಅಂತಂತ ಹೆಸರಿಟ್ಟಿರೋದು ಯಾಕೆ ಅಂತಂತ ನಮ್ಮ ಬಹುತೇಕ ಜನರಿಗೆ ಗೊತ್ತಿದೆ. ಆದ್ರೆ ಗೊತ್ತಿದ್ರೂ ಕೂಡ ನಮ್ ಜನ ಅದನ್ನು ಆಚರಣೆ ಮಾಡಲ್ಲ, ಅಂದ್ರೆ ಅದರ ಇಂಪಾರ್ಟೆನ್ಸ್ ಗೊತ್ತಿರಲ್ಲ. ನರಕಾಸುರ ಅಂದ್ರೆ ಜರಾಸಂಧನನ್ನು ನರಕಾಸುರ ಅಂತಂತ ಕರೀತಾರೆ. ಹಾಗಾಗಿ ಶ್ರೀಕೃಷ್ಣನು ಭೀಮಸೇನನನ್ನು ಅರ್ಜುನನನ್ನು ಮಾರು ವೇಷದಿಂದ ಕರ್ಕೊಂಡು ಜರಾಸಂಧನ ಅರಮನೆಗೆ ಹೋಗಿ ಅವತ್ತು ಅವನಲ್ಲಿ ಮಲ್ಲಯುದ್ಧವನ್ನು ಮಾಡಿ ಅವನ ಸಂಹಾರಕ್ಕೆ ಕಾರಣವಾಗಿರ್ತಕ್ಕಂತಹ ದಿನ ನರಕ ಚತುರ್ದಶಿ. ನರಕ ಅಂತಂತಂದ್ರೆ ನಾವು ಬಲವಂತವಾಗಿ ವಶಪಡಿಸ್ಕೊಳ್ತಕ್ಕಂತಹ ಯಾವ ಯಾವ ಗುಣ ಇದೆಯೋ, ಅದು ಒಂದು ಪೆನ್ಸಿಲ್ ಇರಬಹುದು, ಒಂದು ದೇಶ ಇರಬಹುದು, ಒಂದು ಅಣುಬಾಂಬ್ ಇರಬಹುದು, ಇದು ಯಾವುದೇ ಬಲವಂತವಾಗಿ ಇನ್ನೊಬ್ಬರ ಇಚ್ಛೆಗೆ ವಿರುದ್ಧವಾಗಿರ್ತಕ್ಕಂತಹ ವಸ್ತುವನ್ನು, ಜನರನ್ನು, ಯಾವುದನ್ನು ವಶಪಡಿಸ್ಕೊಳ್ತಕ್ಕಂತಹ ದುರ್ಬುದ್ಧಿ ಏನಿದೆ, ಇದೆಲ್ಲವೂ ನರಕಾಸುರನ ದುರ್ಗುಣ. ಇದನ್ನು ನಾಶ ಮಾಡ್ತಕ್ಕಂತಹ, ನಾಶ ಮಾಡಿರ್ತಕ್ಕಂತಹ ದಿನ ನರಕಾಸುರನ ಸಂಹಾರದ ದಿನ, ಹಾಗಾಗಿ ನರಕ ಚತುರ್ದಶಿ ಎಂದು ಏನು ಶ್ರೀಕೃಷ್ಣನ ಪೂಜೆಯನ್ನು ಮಾಡಿ ದೀಪವನ್ನು ಬೆಳಗಿ ಅದಕ್ಕೆ ಧನ್ಯವಾದವನ್ನು ಅರ್ಪಿಸಿದ್ರು ಅಂದಿನ ಮಹಾಭಾರತದ ಕಾಲದ ಜನರು. ಆ ರೀತಿಯ ಒಂದು ಶಾಸ್ತ್ರ ಸಂಪ್ರದಾಯದಲ್ಲಿ ನಾವು 5000 ವರ್ಷದಿಂದಲೂ ನರಕಾಸುರನ ಸಂಹಾರದ ನಿಮಿತ್ತವಾಗಿರ್ತಕ್ಕಂಥದ್ದು ನರಕ ಚತುರ್ದಶಿ. ಧನತ್ರಯೋದಶಿ ಎಂದು ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಸಾಯಂಕಾಲ. ಬೆಳಿಗ್ಗೆ ಜಲಪೂರಣ ವಿಧಿ ಅಂದ್ರೆ ನೀರನ್ನು ತುಂಬಿ ನೀರಿನ ತಂಬಿಗೆಗಳಿಗೆ ಮತ್ತೆ ಕೊಡಗಳಿಗೆ, ಕೊಡಪಾನಗಳಿಗೆ, ಬಿಸಿ ನೀರಿನ ಇದು ಒಲೆ ಇದಕ್ಕೆಲ್ಲ ಪೂಜೆಯನ್ನು ಮಾಡ್ತಕ್ಕಂಥದ್ದು ಬೆಳಿಗ್ಗೆ ಜಲಪೂರಣ, ಸಾಯಂಕಾಲ ಧನತ್ರಯೋದಶಿ, ನರಕ ಚತುರ್ದಶಿ. ಇವತ್ತು ಅಮಾವಾಸ್ಯೆ ಇದೆ. ಆ ಅಮಾವಾಸ್ಯೆಯಂದು ಉತ್ತರ ಭಾರತದ ಜನ ಅವರ ಬುಕ್ಸ್ ಆಫ್ ಅಕೌಂಟ್ಸ್ ನ ಕ್ಲೋಸ್ ಮಾಡ್ತಕ್ಕಂಥದ್ದು. ನಮಗೆ 31 ಮಾರ್ಚ್ ಹೇಗೋ ಎಕಾನಮಿನಲ್ಲಿ, ಅವರಿಗೆ ಈ ಆಶ್ವಿಜ ಮಾಸದ ಕೊನೆಯ ಅಮಾವಾಸ್ಯೆಯು ಅವರು ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿ ತಿಜೋರಿಗೆ ಹಣಕ್ಕೆಲ್ಲ ಪೂಜೆ ಮಾಡಿ ಅದನ್ನು ಅಕೌಂಟ್ಸ್ ಅನ್ನು ಕ್ಲೋಸ್ ಮಾಡ್ತಾರೆ ಇವತ್ತು. ಹಾಗಾಗಿ ಇವತ್ತು ರಜಾ ಮಾಡ್ತಾರೆ ಬಹುತೇಕ ವ್ಯಾಪಾರ ವ್ಯವಹಾರದವರು. ಹಾಗಾಗಿ ಅಮಾವಾಸ್ಯೆಯು ಮಹಾಲಕ್ಷ್ಮಿ ಪೂಜೆ ಅಲ್ಲ, ಧನತ್ರಯೋದಶಿಯಂದು ಮಹಾಲಕ್ಷ್ಮಿಯ ಪೂಜೆ, ನರಕ ಚತುರ್ದಶಿಯು ನರಕಾಸುರನ ಸಂಹಾರದ ಸಂಸ್ಮರಣೆಯ ಪೂಜೆ. ಅಮಾವಾಸ್ಯೆಯು ಯಾವ ಹಬ್ಬ ಅಲ್ಲ. ಅಮಾವಾಸ್ಯೆಯು ಇದನ್ನು ದೀಪಾವಳಿ ಅಮಾವಾಸ್ಯೆ ಅಂತ ಕರೀತಾರೆ. ಇನ್ನು ಹಬ್ಬ ಬರುವುದು ನಾಳೆ,
ಬಲಿಪಾಡ್ಯಮಿ. ಹಾಗಾಗಿ ಬಲಿಯನ್ನು ಅನುಗ್ರಹ ಮಾಡಲಿಕ್ಕೋಸ್ಕರ ವಾಮನ ಮೂರ್ತಿಯು ತ್ರಿವಿಕ್ರಮನ ಅವತಾರವನ್ನು ತಾಳಿದಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಹಬ್ಬ. ಇದನ್ನು ಹಬ್ಬ ಅಂತ ಕರೆಯೋದು. ಭಗವಂತನು ಬಾಲವಟುವಿನ ವೇಷದಲ್ಲಿ ಬಂದು ತ್ರಿವಿಕ್ರಮನಾಗಿ ಬೆಳೆದು ಮೂರು ಲೋಕವನ್ನು ವ್ಯಾಪಿಸಿಕೊಂಡಿರತಕ್ಕಂತಹ ಒಂದು ವಿಷ್ಣುವಿನ ಅವತಾರದ ದಿನವನ್ನು ಬಲಿಪಾಡ್ಯಮಿ ಮತ್ತು ಬಲೀಂದ್ರ ಚಕ್ರವರ್ತಿಗೆ ಮುಂದಿನ ಕಲ್ಪದಲ್ಲಿ ಅವನಿಗೆ ಇಂದ್ರ ಪದವಿಯನ್ನು ಕೊಡ್ತೀನಿ ಅಂತಕ್ಕಂತಹ ಒಂದು ವರವನ್ನು ಕೊಟ್ಟ ವಾಮನನ ಸಂಸ್ಮರಣೆ ನಾಳೆ ಬಲಿಪಾಡ್ಯಮಿ. ಸರಿ, ಇಷ್ಟು ದೀಪಾವಳಿಯ ಮೂರು ದಿನದ ವಿಶೇಷ. ಫೈನ್, ಹರೀಶ್ ಕಶ್ಯಪ್ ಅವರೇ, ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಪ್ರತಿ ಬಾರಿ ಗ್ರಹಣ ಬಂದಾಗ ಅಥವಾ ಅಮಾವಾಸ್ಯೆ ಬಂದಾಗ ನಮ್ಮ ರಾಶಿ ಮೇಲೇನಾದ್ರೂ ಎಫೆಕ್ಟ್ ಆಗುತ್ತಾ, ಅದು ಫಲವನ್ನ ಕೊಡುತ್ತಾ ಅಥವಾ ಅಶುಭವನ್ನ ಕೊಡುತ್ತಾ ಅಂತ ಜನ ತುಂಬಾ ಟೆನ್ಷನ್ ಅಲ್ಲಿ ಇರ್ತಾರೆ. ಅದಕ್ಕೆ ಉತ್ತರವನ್ನ ಪಡ್ಕೊಳ್ಳೋಣ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ.